Hi, good morning students. Today we are learn new chapter source of water. That means neerina moolagalu. Neeru yavudrinda illa namge doriyutte annodanna nortta hogana. Namge pratinitya ನಾವು ಎವ್ರಿ ಡೇ ಪ್ರತಿಯೊಂದು ಕೆಲಸಕ್ಕೂ ಸಹ ನಮ್ಗೇನ್ ಬೇಕು? ನೀರ್ ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳಿಲಿಕ್ಕೆ, ನೆಕ್ಸ್ಟ್ ನಮ್ಗೆ ಬಾತ್ರೂಮಿಗೆ, ಸ್ನಾನಕ್ಕೆ, ಅಡಿಗೆ ಮಾಡ್ಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ, ಕುಡಿಲಿಕ್ಕೆ ಅಲ್ವಾ, ಗದ್ದೆಗಳಿಗೆ, ಎಲ್ಲದಕ್ಕೂ ಸಹ ನಮ್ಗೇನ್ ಬೇಕು? ನೀರು ಬೇಕೇ ಬೇಕು ಅಲ್ವಾ. ಹಾಗಿದ್ರೆ ಆ ನೀರು ಎಲ್ಲಿಂದ ಸಿಗುತ್ತೆ, ಯಾವ ರೂಪದಲ್ಲಿ ನಮ್ಗೆ ನೀರು ದೊರೆಯುತ್ತೆ ಅನ್ನೋದನ್ನ ನಾವಿವತ್ತು ನೋಡ್ತಾ ಹೋಗೋಣ. ಫಸ್ಟ್ ಒನ್ ಇಸ್ ರಿವರ್, RIVER. ರಿವರ್, ರಿವರ್ ಅಂದ್ರೆ ನದಿ. ನಮ್ಮೂರಲ್ಲಿ ಯಾವ ನದಿ ಇದೆ? ಹಾ, ಕುಮದ್ವತಿ ನದಿ ಇದೆ. ಎಸ್. ನೆಕ್ಸ್ಟ್ ಒನ್ LAKE, ಲೇಕ್. ಲೇಕ್ ಅಂದ್ರೆ ಸರೋವರ. ನಮ್ಮೂರಲ್ಲಿ ಇದಾವ? ಹಾ, ನಮ್ಮೂರಲ್ಲೂ ಸರೋವರಗಳು ಇದಾವೆ. ಸರೋವರಗಳು ಅಂದ್ರೆ ನಮ್ಗೆ ಕೆರೆ ಇದೆ ಅಲ್ವಾ? ಹಾ, ಹಾಗೆ. ನೆಕ್ಸ್ಟ್ WELL, ವೆಲ್. ವೆಲ್ ಅಂದ್ರೆ ಬಾವಿ. ಬಾವಿಯಿಂದ ನಮ್ಗೆ ನೀರು ದೊರೆಯುತ್ತೆ. SNOW, ಸ್ನೋ. ಸ್ನೋ ಅಂದ್ರೆ ಹಿಮ. ಆ ಹಿಮ ಕರಗಿದಾಗೂ ಸಹ ನಮ್ಗೆ ಏನ್ ಸಿಗುತ್ತೆ? ನೀರು ದೊರೆಯುತ್ತೆ, ನೀರು ಸಿಗುತ್ತೆ. ನೆಕ್ಸ್ಟ್ ಹ್ಯಾಂಡ್ ಪಂಪ್. ಇದಕ್ಕೆ ನಾವು ಕೈ ಬೋರು ಅಂತ ಹೇಳ್ತೀವಿ. ಈ ಹ್ಯಾಂಡ್ ಪಂಪಿನಿಂದನೂ ಸಹ ನಮ್ಗೆ ನೀರು ದೊರೆಯುತ್ತೆ. ನೆಕ್ಸ್ಟ್ WATER FALL, ವಾಟರ್ ಫಾಲ್. ವಾಟರ್ ಫಾಲ್ ಅಂದ್ರೆ ಜಲಪಾತ. ನಮ್ ಜಿಲ್ಲೆಯಲ್ಲಿ ವಿಶ್ವವಿಖ್ಯಾತವಾದಂತಹ ಜಲಪಾತ ಇದೆ. ಯಾವ್ದು ಹೇಳಿ ನೋಡೋಣ? ಜೋಗ ಜಲಪಾತ ಅಲ್ವಾ. ವಾಟರ್ ಫಾಲ್ ಮೀನ್ಸ್ ಜಲಪಾತ. ಜಲಪಾತದಿಂದ ನಮ್ಗೆ ಏನ್ ಸಿಗುತ್ತೆ? ನೀರು ಸಿಗುತ್ತೆ. ನೆಕ್ಸ್ಟ್ RAIN, ರೈನ್. ರೈನ್ ಅಂದ್ರೆ ಮಳೆ. ನಮ್ಗೆ ಮಳೆ ಬಂದ್ರೆ ಏನ್ ಬರುತ್ತೆ? ಹಾ, ಮಳೆ ಬಂದ್ರೆ ಖುಷಿನೋ ಖುಷಿ, ಮಕ್ಕಳಿಗೆಲ್ಲ ತುಂಬಾ ಖುಷಿ. ಯಾಕೆ? ನೀರಲ್ಲಿ ಆಟ ಆಡ್ಬೋದು. ಮಳೆಯಿಂದನೂ ಸಹ ನಮ್ಗೆ ನೀರು ದೊರೆಯುತ್ತೆ. TAP, ಟ್ಯಾಪ್. ಈ ಟಾಪ್ ಮೂಲಕ ನಮ್ಗೆ ಏನ್ ಸಿಗುತ್ತೆ? ನಲ್ಲಿಗಳಿಂದ, ನಳ ಅಂತ ಹೇಳ್ತೀವಲ್ವಾ, ನಲ್ಲಿಯಿಂದನೂ ಸಹ ನಮ್ಗೆ ಏನ್ ಸಿಗುತ್ತೆ? ನೀರು ಸಿಗುತ್ತೆ ಅಥವಾ ನೀರು ದೊರೆಯುತ್ತೆ. ನೆಕ್ಸ್ಟ್ DAM, ಡ್ಯಾಮ್. ಡ್ಯಾಮ್ ಅಂದ್ರೇನು? ನದಿ ನೀರು, ನದಿಯಲ್ಲಿರುವಂತಹ ನೀರು ಹೆಚ್ಚಾಗಿ, ತುಂಬಾ ಮಳೆ ಬಂದ್ರೆ ನದಿ ತುಂಬುತ್ತೆ ಅಲ್ವಾ. ನೀರ್ ತುಂಬಿದಾಗ ಬೇರೆ ಕಡೆ ಹೋಗ್ಬಾರ್ದು ನೀರು. ಆ ನೀರನ್ನ ನಾವಲ್ಲೇ ಸ್ಟೋರ್ ಮಾಡ್ಬೇಕು, ಸಂಗ್ರಹ ಮಾಡ್ಬೇಕು ಅಂದ್ರೆ ನಾವು ನದಿಗೆ ಏನ್ ಮಾಡ್ತೀವಿ? ಡ್ಯಾಮ್ ಕಟ್ತೀವಿ. ಹಾಗಿದ್ರೆ ನಮ್ ಜಿಲ್ಲೆಯಲ್ಲಿ ಡ್ಯಾಮ್ ಇದೆ. ಯಾವ್ದಿದೆ ಹೇಳಿ ನೋಡೋಣ? ತುಂಗಭದ್ರಾ ಡ್ಯಾಮ್ ಇದೆ ಅಲ್ವಾ. ಈಗ ಈ ಸೋರ್ಸ್ ಆಫ್ ವಾಟರ್ ಏನಿದಾವಲ್ಲ, ಇದು ಏನೆಲ್ಲ ಇದೆ ಅಂತ ನಾವೀಗ ಬರೀಲಿಕ್ಕೆ ಟ್ರೈ ಮಾಡೋಣ. ಎಸ್, ಓಕೆ? ಎಸ್, ರೆಡಿ? ಸೋರ್ಸ್, SOURCES, ಸೋರ್ಸ್. OF ಆಫ್ WATER, ಸೋರ್ಸ್ ಆಫ್ ವಾಟರ್. ನಂಬರ್ ಒನ್, ಫಸ್ಟ್ ಒನ್ ಯಾವುದು? ರಿವರ್, RIVER, ರಿವರ್. ರಿವರ್ ಅಂದ್ರೆ ನದಿ. ನಮ್ಮೂರಲ್ಲಿ ಯಾವ ನದಿ ಇದೆ ಅಂತ ಹೇಳಿದ್ವಿ? ಕುಮದ್ವತಿ ನದಿ ಇದೆ. LAKE, ಲೇಕ್. ಲೇಕ್ ಅಂದ್ರೆ ಸರೋವರ. ನೆಕ್ಸ್ಟ್ ಒನ್ WELL, ವೆಲ್. ವೆಲ್ ಅಂದ್ರೆ ಬಾವಿ. ಬಾವಿ ಎಲ್ಲಿದೆ ಹೇಳೋಣ? ಹಾ, ನಮ್ ಸ್ಕೂಲ್ ಹತ್ತಿರದಲ್ಲೇ ಇದೆ, ಪಕ್ಕದಲ್ಲೇ ಬಾವಿ ಇದೆ. ನೆಕ್ಸ್ಟ್ ಸ್ನೋ, SNOW, ಸ್ನೋ. ಸ್ನೋ ಅಂದ್ರೆ ಹಿಮ.
ಅಥವಾ ಐಸ್ ಅಂತೇನ್ ಹೇಳ್ತೀವಲ್ಲ, ಬರ್ಫ್ ಅಂತ ಹೇಳ್ತೀವಲ್ವಾ, ಆ ಹಿಮಗಡ್ಡೆಗಳೆಲ್ಲ ಕರಗಿದಾಗ ನಮ್ಗೇನ್ ದೊರೆಯುತ್ತೆ? ನೀರು, ವಾಟರ್. ಓಕೆ, ನೆಕ್ಸ್ಟ್ ಹ್ಯಾಂಡ್ ಪಂಪ್. ಹೆಚ್ ಎ ಎನ್ ಡಿ ಪಿ ಯು ಎಂ ಪಿ ಹ್ಯಾಂಡ್ ಪಂಪ್. ಹ್ಯಾಂಡ್ ಪಂಪ್ ಅಂದ್ರೆ ಕೈ ಬೋರು ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಸಿಕ್ಸ್ತ್ ಒನ್, ಡಬ್ಲ್ಯೂ ಎ ಟಿ ಆರ್ ಎಫ್ ಎ ಎಲ್ ಎಲ್ ವಾಟರ್ ಫಾಲ್. ವಾಟರ್ ಫಾಲ್ ಅಂದ್ರೆ ಜಲಪಾತ ಅಲ್ವಾ. ನಮ್ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರುವಂತಹ ಜಲಪಾತ ಇದೆ. ಯಾವ್ದು ಹೇಳಿ ನೋಡೋಣ, ಜೋಗ ಜಲಪಾತ. ಯಾವ ನದಿಗೆ ಅಲ್ಲಿ ಆಣೆಕಟ್ಟನ್ನ ಅಂದ್ರೆ ಡ್ಯಾಮ್ ಅನ್ನ ಕಟ್ಟಿದ್ದಾರೆ? ಅಲ್ಲಿ ಶರಾವತಿ ನದಿಗೆ ಆಣೆಕಟ್ಟನ್ನ ಕಟ್ಟಿದ್ದಾರೆ, ಡ್ಯಾಮ್ ಕಟ್ಟಿದ್ದಾರೆ ಅಲ್ವಾ. ಎಸ್. ನೆಕ್ಸ್ಟ್ ಪಿ ಒ ಎನ್ ಡಿ ಪಾಂಡ್. ಪಾಂಡ್ ಅಂದ್ರೆ ಕೊಳ. ಸ್ವಲ್ಪ ನೀರ್ ನಿಂತಿರುತ್ತೆ ನೋಡ್ರಿ, ತುಂಬಾ ಜಾಸ್ತಿನೂ ಅಲ್ಲ, ತುಂಬಾ ಕಡಿಮೆನೂ ಅಲ್ಲ, ಆ ರೀತಿ ಇರುತ್ತೆ ಪಾಂಡ್. ಆರ್ ಎ ಐ ಎನ್ ರೈನ್. ರೈನ್ ಅಂದ್ರೆ ಮಳೆ. ಮಳೆಯಿಂದ ನಮ್ಗೇನ್ ಸಿಗುತ್ತೆ? ಮಳೆ ಬಂದಾಗ ನೀರು, ನೀರ್ ಬರ್ತಾ ಇರುತ್ತಲ್ವಾ, ಅವಾಗ ಮಕ್ಳಿಗಂತೂ ಖುಷಿನ ಖುಷಿ. ನೆಕ್ಸ್ಟ್ ಒನ್, ಟಿ ಎ ಪಿ ಟಿ ಎ ಪಿ ಟಾಪ್. ಟಿ ಎ ಪಿ ಇ ಟಾಪ್. ಟಾಪ್ ಮೀನ್ಸ್ ನಲ್ಲಿ, ನಳ. ನಳದ ಮೂಲಕನೂ ನಮ್ಗೇನ್ ಸಿಗುತ್ತೆ? ನೀರು ಸಿಗುತ್ತೆ. ನೆಕ್ಸ್ಟ್ ಒನ್, ಡ್ಯಾಮ್. ಡಿ ಎ ಎಂ ಡ್ಯಾಮ್. ಡ್ಯಾಮ್ ಅಂದ್ರೆ ಆಣೆಕಟ್ಟು. ಅವಾಗ್ಲೇ ಹೇಳಿದ್ವಲ್ವಾ, ನಾವು ಆಣೆಕಟ್ಟನ್ನು ಯಾವಾಗ ಕಟ್ತಾರೆ ಅಂದ್ರೆ ನದಿಯಲ್ಲಿರುವಂತಹ ನೀರು ಜಾಸ್ತಿ ಆದಾಗ, ಮಳೆ ಬಂದು ಜಾಸ್ತಿ ಆದಾಗ ಆ ನೀರು ಹೊರಗೆ ಹೋಗಿ ಅದು ವೇಸ್ಟ್ ಆಗ್ಬಾರ್ದು ಅಂತ ಹೇಳದ್ನೇ ಅಲ್ಲೇನ್ ಮಾಡ್ತಾರೆ, ಡ್ಯಾಮ್ಗಳನ್ನ ಕಟ್ಟಿರ್ತಾರೆ. ಆ ಡ್ಯಾಮ್ ಅಲ್ಲಿ ತುಂಬಾ ನೀರನ್ನ ಸ್ಟಾಕ್ ಮಾಡಿ ಇಟ್ಟಿರ್ತಾರೆ. ಆ ನೀರನ್ನ ಹೇಗೆ ಅಳತೆ ಮಾಡ್ತಾರೆ ಗೊತ್ತಾ? ಅಳತೆ ಮಾಡೋದಕ್ಕೆ ಕ್ಯೂಸೆಕ್ಸ್ ಅಂತ ಹೇಳ್ತಾರೆ. ನೀರನ್ನ ಅಳತೆ ಮಾಡಿ ನಮ್ಗೆ ತೋರಿಸುವಾಗ ಏನ್ ಹೇಳ್ತಾರೆ? ಕ್ಯೂಸೆಕ್ಸ್ ಅಂತ ಹೇಳ್ತಾರೆ. ಹಾಗಿದ್ರೆ ನಾವಿವತ್ತು ಸೋರ್ಸ್ ಆಫ್ ವಾಟರ್, ಯಾವ್ದ್ರಿಂದ ನಮ್ಗೆ ನೀರು ದೊರೆಯುತ್ತೆ ಅನ್ನೋದನ್ನ ಇವತ್ತು ನಾವು ನೋಡ್ತಾ ಹೋದ್ವಿ. ಒನ್ಸ್ ಅಗೇನ್, ರಿವರ್, ಲೇಕ್, ವೆಲ್, ಸ್ನೋ, ಹ್ಯಾಂಡ್ ಪಂಪ್, ವಾಟರ್ ಫಾಲ್, ಪಾಂಡ್, ರೈನ್, ಟ್ಯಾಪ್, ಡ್ಯಾಮ್. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಯಾವ್ಯಾವ್ದಕ್ಕೆಲ್ಲ ನೀರನ್ನ ಯೂಸ್ ಮಾಡ್ತೀವಿ, ಯೂಸಸ್ ಆಫ್ ವಾಟರ್ ಅನ್ನೋದನ್ನ ತಿಳಿಯೋಣ. ಥ್ಯಾಂಕ್ ಯು.